Good morning all. Welcome to Department of Collegiate and Technical Education. Today we are going to learn session 5 of Nonferrous Metals and Alloys, which is a subject of materials for engineering, mechanical engineering. So first of all, we'll go back to the previous session, what we had learned in the previous session. We learned about aluminium alloys, properties and uses of various alloys of aluminium such as duralumin, Y-alloy, magnalium, indalium and etc. So in this session we are going to learn about nickel, how nickel is extracted, what are the properties of nickel, what are the uses of nickel, and we'll have a couple of slides which are related to introduction to nickel alloys, and followed by some of the MCQ questions. Okay, come back to the extraction of nickel. So nickel anadu ondo non-metal antane helabodu. Ee nickel anadu yav tara irutappa anta helidre belli tara iruvanta ondu lohada vastu. Idu hengappa extract martare anta helidre, pure native nickel is found in earth crust only in tiny amounts, usually in ultramafic rocks. Andre sanna sanna kallugala roopadalli idu doriyutte. First adanna avaru en martare earth ondu agdaga bhoomina agdaga sanna sanna ondu kallu roopadalli sigutte, adu lohada akaradalli andre belli tara kanustirutte. So adanna avaru usually iron sulfide anta categorize martare. ಯೂಶಲಿ ಐರನ್ ಸಲ್ಫೈಡ್ ಅಲ್ಲಿ 3% ಆಫ್ ನಿಕ್ಕಲ್ ಇರುತ್ತೆ ಒಂದು ಲೋಹದ ಒಂದು ರಾಕ್ ಅಲ್ಲಿ. ಆಮೇಲೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ಯೂರ್ ನಿಕ್ಕಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇವಾಗ ನೋಡ್ಬೋದು ನೀವು ಈ ತರ ಸಿಗುತ್ತೆ ನಮ್ಗೆ ಅರ್ಥ್ ಕ್ರಸ್ಟ್ ಅಲ್ಲಿ. ಸೊ ಅದನ್ನ ಅವರು ನೀಟಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನ ಲೋಹ ಅಂದ್ರೆ ನಿಕ್ಕಲ್ ತರ ಫಾರ್ಮ್ಗೆ ತರ್ತಾರೆ. ಸೊ ದಿಸ್ ಇಸ್ ಹೌ ದ ನಿಕ್ಕಲ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಅರ್ಥ್ಸ್ ಕ್ರಸ್ಟ್. ಸೊ ಈ ಒಂದು ಸ್ಲೈಡ್ ಅಲ್ಲಿ ನೀವು ತಿಳ್ಕೊಂಡಿರುವಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಓರ್ ಆಫ್ ದ ನಿಕ್ಕಲ್ ಇಸ್ ಐರನ್ ಸಲ್ಫೈಡ್. ಐರನ್ ಸಲ್ಫೈಡ್ ಅಂತ ಯಾವುದೇ ಒಂದು ಓರ್ ಸಿಕ್ಕಿದ್ರು ಕೂಡ ಅದನ್ನ ನಾವು ನಿಕ್ಕಲ್ ಅಂತ ಕೆಟಗರೈಸ್ ಮಾಡಬಹುದು. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್, ದಟ್ ಈಸ್ ಪ್ರಾಪರ್ಟೀಸ್ ಆಫ್ ನಿಕ್ಕಲ್. ಏನು ಪ್ರಾಪರ್ಟೀಸ್ ಅಂದ್ರೆ, ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಅದ್ರದ ಗುಣಲಕ್ಷಣಗಳು ಅಥವಾ ವಿಶೇಷತೆಗಳು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಾನು ಕರಿತೀವಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಫಸ್ಟ್ ಪ್ರಾಪರ್ಟಿ ಏನ್ ಹೇಳುತ್ತಪ್ಪ ಅಂದ್ರೆ, ಇಟ್ ಇಸ್ ಎ ಟಫ್ ಸಿಲ್ವರ್ ಕಲರ್ಡ್ ಮೆಟಲ್. ಅಂದ್ರೆ ಬೆಳ್ಳಿ ತರ, ಬೆಳ್ಳಿ ಅಂತ ಏನ್ ಕರಿತೀವೋ ಸಿಲ್ವರ್ಗೆ ನಾವು, ಆ ತರ ಇರುವಂತಹ ಒಂದು ಮೆಟಲ್ ಇದು. ಮತ್ತೆ ತುಂಬಾ ಟಫ್ ಆಗಿರುವಂತಹ ಒಂದು ಮೆಟಲ್ಲು. ಮತ್ತೆ ಇಟ್ ಇಸ್ ಮ್ಯಾಲಿಯಬಲ್, ವೆಲ್ಡಬಲ್ ಅಂಡ್ ಕನ್ಸಿಡರಬಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಮ್ಯಾಲಿಯಬಲ್ ಅಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ, ಇಟ್ಸ್ ಎ ಇಂಪಾರ್ಟೆಂಟ್ ಮೆಕ್ಯಾನಿಕಲ್ ಪ್ರಾಪರ್ಟಿ ವೇರ್ ವಿ ಕ್ಯಾನ್ ಡ್ರಾನ್ ಇನ್ ಟು ಥಿನ್ ಶೀಟ್ಸ್. ಯಾವ ಒಂದು ಮೆಟೀರಿಯಲ್ನ ನಾವು ನೀಟಾಗಿ ಥಿನ್ ಶೀಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ಮೆಟೀರಿಯಲ್ನ ನಾವು ಮ್ಯಾಲಿಯಬಲ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ನಿಕ್ಕಲ್ಲು ಕೂಡ ಒಂದು ಮ್ಯಾಲಿಯಬಲ್ ಮೆಟೀರಿಯಲ್. ಇದು ನಾವು ವೆಲ್ಡು ಮಾಡ್ಬೋದು, ಮತ್ತೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಕೂಡ ಇದರಲ್ಲಿ ಇರುತ್ತೆ. ನೆಕ್ಸ್ಟ್ ಪ್ರಾಪರ್ಟಿ ಬಂದು, ಇಟ್ ಪೊಸೆಸಸ್ ಗುಡ್ ರೆಸಿಸ್ಟೆನ್ಸ್ ಟು ಬೋತ್ ಆಸಿಡ್ಸ್ ಅಂಡ್ ಆಲ್ಕಲೀಸ್ ರಿಗಾರ್ಡಿಂಗ್ ಕರೋಷನ್. ಅಂತ ಹೇಳಿದ್ರೆ ಆಸಿಡ್ ಮತ್ತೆ ಆಲ್ಕಲಿಯಲ್ಲೂ ಡಿಪ್ ಮಾಡಿದ್ರು ಕೂಡ ಈ ಮೆಟೀರಿಯಲ್ಲು, ಅಥವಾ ಅದಕ್ಕೆ ಅದ್ರ ಮೇಲೆ ನಿಕ್ಕಲ್ ಮೇಲೆ ಆಸಿಡ್ ಅಥವಾ ಆಲ್ಕಲೀಸ್ನ ನಾವು ಪೋರ್ ಮಾಡಿದ್ರು ಕೂಡ ಕರೋಜನ್ ಆಗೋದಿಲ್ಲ. ಅನ್ಲೈಕ್ ನಮ್ಮ ಸ್ಟೀಲು ಅಥವಾ ಕ್ಯಾಸ್ಟ್ ಐರನ್, ನೀವು ನೋಡಿರ್ಬೋದು ಆಸಿಡ್ಸು ಅಥವಾ ಆಲ್ಕಲೀಸ್ ಏನಾದರೂ ಬಿದ್ದರೆ ಆ ಮೆಟಲ್ ಮೇಲೆ ಅದು ಬೇಗ ಕರೋಜನ್ ಆಗುತ್ತೆ, ರಸ್ಟ್ ಹಿಡಿಯುತ್ತೆ. ಬಟ್ ನಿಕ್ಕಲ್ ಹಂಗಾಗಲ್ಲ, ಅದು ಇಟ್ಸ್ ಅ ರೆಸಿಸ್ಟೆಂಟ್ ಟು ಕರೋಜನ್. ತುಂಬ ಒಳ್ಳೆ ಪ್ರಾಪರ್ಟಿ ಇದು ನಿಕ್ಕಲ್ದು. ಮತ್ತೆ ಈ ನಿಕ್ಕಲ್ನ ಏನು ಮಾಡ್ತಾರೆ ಅಂದರೆ, ಆ ಸ್ಟೀಲ್ ಮೇಲೆ ಜಸ್ಟ್ ಫಾರ್ ದ ಪರ್ಪಸ್ ಆಫ್ ಕರೋಜನ್ ರೆಸಿಸ್ಟೆನ್ಸ್ ಒಂದು ಲೇಯರ್ ಆಗಿ ಕೋಟ್ ಮಾಡ್ತಾರೆ. ನೀವು ತುಂಬಾ ಅಪ್ಲಿಕೇಶನ್ಸ್ ಅಲ್ಲಿ ನೋಡಿರ್ಬೋದು, ಒಂಥರ ನಿಕ್ಕಲ್ ಸಿಲ್ವರ್ ಕಲರ್ ಸ್ಟೀಲ್ ಮೇಲೆ ಸಿಲ್ವರ್ ಕಲರ್ ಒಂದು ಲೇಯರ್ ಬಂದಿರುತ್ತೆ. ಅದೇನಕ್ಕೆ ಮಾಡಿರ್ತಾರೆ ಅಂತ ಹೇಳಿದ್ರೆ, ಸ್ಟ್ರಾಂಗೆಸ್ಟ್ ಪ್ರಾಪರ್ಟಿ ಇರೋದು ಸ್ಟೀಲು, ಬಟ್ ನಿಕ್ಕಲ್ ಇಲ್ಲಿರುವಂಥ ಕೆಲವೊಂದು ಕರೋಜನ್ ರೆಸಿಸ್ಟೆಂಟ್ ಪ್ರಾಪರ್ಟಿನ ಅದಕ್ಕೆ ಇನ್ವಾಲ್ವ್ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೆ ಮೆಟೀರಿಯಲ್ ಆಗಿ ಕನ್ವರ್ಟ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ನಿಕ್ಕಲ್ನ ಸ್ಟೀಲ್ ಮೇಲೆ ಪ್ಲೇಟ್ ಮಾಡ್ತಾರೆ. ಮತ್ತೆ ಇದ್ರದ್ದು ಸ್ಪೆಸಿಫಿಕ್ ಗ್ರಾವಿಟಿ ಬಂದು 0.85. ಸೊ 0.85 ಇರುತ್ತೆ ಸ್ಪೆಸಿಫಿಕ್ ಗ್ರಾವಿಟಿ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಪರ್ಟೀಸ್. ಇದ್ರದ್ದು ಅಂದ್ರೆ ನಿಕ್ಕಲ್ದು ಮೆಲ್ಟಿಂಗ್ ಪಾಯಿಂಟು
1453 ಡಿಗ್ರಿ ಸೆಂಟಿಗ್ರೇಡ್, ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಕರಗುವ ಒಂದು ಉಷ್ಣಾಂಶತೆ ಅಥವಾ ಕರಗುವ ಬಿಂದು ಅಂತ ಕರಿತೀವಿ. 1453 ಡಿಗ್ರಿ ಸೆಂಟಿಗ್ರೇಡ್ಗೆ ಇದು ಕರಗುತ್ತೆ. ಮತ್ತು ನೆಕ್ಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ನಿಕ್ಕಲ್ ಇಸ್ 2732 ಡಿಗ್ರಿ ಸೆಂಟಿಗ್ರೇಡ್, ಅಂದರೆ ಕುದಿಯುವ ಬಿಂದು. ಈಗ ನಾವು ನೀರಿಗೆ ಯಾವ ಥರ ಕುದಿಯುವ ಬಿಂದು 100 ಡಿಗ್ರಿ ಸೆಂಟಿಗ್ರೇಡ್ ಅಂತ ಕರಿತೀವಿ, ನಿಕ್ಕಲ್ ಮೆಟಲ್ನ ನಾವು 2732 ಡಿಗ್ರಿ ಸೆಂಟಿಗ್ರೇಡ್ಗೆ ಹೀಟ್ ಮಾಡಿದ್ರೆ ಇದನ್ನು ಕೂಡ ಕುದಿಯುತ್ತೆ ಅಥವಾ ಬಾಯ್ಲ್ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ನಿಕ್ಕಲ್ ಏನಪ್ಪ ಅಂದರೆ, ಇಟ್ ಇಸ್ ಫೇರ್ಲಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಹೀಟ್ ಮತ್ತು ಎಲೆಕ್ಟ್ರಿಸಿಟಿನ ಇದ್ರ ಜೊತೆ ಕಂಡಕ್ಟ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಕೆಲವೊಂದು ಹೀಟ್ ಅಥವಾ ಎಲೆಕ್ಟ್ರಿಸಿಟಿ ಅಪ್ಲಿಕೇಶನ್ಸನ್ನು ನಾವು ನಿಕ್ಕಲ್ನ ನೋಡ್ಬೋದು. ನೆಕ್ಸ್ಟ್ ಕಮಿಂಗ್ ಸ್ಲೈಡ್ಸಲ್ಲಿ ಯಾವ್ಯಾವ ಥರ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತಾರೆ ಅಂತ ನಾನು ಹೇಳ್ತಾ ಬರ್ತೀನಿ. ಮತ್ತು ಇಟ್ ಹ್ಯಾಸ್ ಲೋ ಥರ್ಮಲ್ ಎಕ್ಸ್ಪ್ಯಾನ್ಷನ್. ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅನ್ನೋದು ಒಂದು ಮೆಕ್ಯಾನಿಕಲ್ ಅಥವಾ ಥರ್ಮಲ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಅಂದರೆ ವೆನ್ ಎವರ್ ಎ ಮೆಟಲ್ ಹೀಟೆಡ್ ಟು ಎ ಸರ್ಟನ್ ಟೆಂಪ್ರೇಚರ್ ಇಟ್ ಇಸ್ ಗೋಯಿಂಗ್ ಟು ಎಕ್ಸ್ಪ್ಯಾಂಡ್. ಸೊ ಎಕ್ಸ್ಪ್ಯಾನ್ಷನ್ ಮತ್ತು ಕಾಂಟ್ರಾಕ್ಷನ್ ಆದಾಗ ಥರ್ಮಲ್ ಸ್ಟ್ರೆಸ್ಸು ಜನ್ರೇಟ್ ಆಗುತ್ತೆ. ಬಟ್ ಲೋ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಇರೋ ಮೆಟೀರಿಯಲ್ಸ್ಗಳಿಗೆ ನೀವು ಹೆಚ್ಚು ಹೆಚ್ಚು ಹೀಟ್ನ ಮಾಡಿದ್ರು ಕೂಡ ಅದರದ್ದು ಗುಣಲಕ್ಷಣಗಳನ್ನ ಅದು ಹಾಗೆ ಇಟ್ಕೊಂಡಿರುತ್ತೆ. ಹಾಗಾಗಿ ಯಾವ ಮೆಟೀರಿಯಲ್ಲು ಲೋ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಇದೆಯೋ ಆ ಮೆಟೀರಿಯಲ್ಲು ಒಳ್ಳೆ ಹೀಟ್ನ ಕಂಡಕ್ಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಆಮೇಲೆ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದೆ ನೋಡಿ. ಹೈ ನಿಕ್ಕಲ್ ಕಾನ್ಸಂಟ್ರೇಷನ್ ಇನ್ ಏರ್ ಕಾಸಸ್ ಹೆಲ್ತ್ ಇಶ್ಯೂಸ್. ಸೊ ನೀವು ನೋಡ್ಬೋದಿಲ್ಲಿ, ಸೊ ಈ ಒಂದು ಪಾಯಿಂಟು ಹೈ ನಿಕ್ಕಲ್ ಕಾನ್ಸಂಟ್ರೇಷನ್ ಅಂದರೆ ನೀವು ಯಾವ್ದಾದ್ರು ಒಂದು ಪಾಯಿಂಟಲ್ಲಿ ತುಂಬ ಲೈಕ್ ಅದನ್ನ ಏನಾದರೂ ಕರಗಿಸಿ ಅದೊಂದು ಏರ್ ಜೊತೆಗೆ ಏನಾದರೂ ಮಿಕ್ಸ್ ಆದರೆ ನಿಕ್ಕಲ್ಲು ಕೆಲವೊಂದು ಹೆಲ್ತ್ ಇಶ್ಯೂಸ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಬಟ್ ತುಂಬ ರೇರ್ ಕೇಸು ಆ ಥರ ಆಗುವಂಥದ್ದು. ಬಟ್ ಸ್ಟಿಲ್ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳುವಾಗ ಹೈ ಟೆಂಪ್ರೇಚರ್ಗೆ ಏನಾದರೂ ನಿಕ್ಕಲ್ಲು ಎಕ್ಸ್ಪೋಸ್ ಆದರೆ ಏರ್ ಜೊತೆ ಸೇರಿಕೊಂಡ್ರೆ ಕೆಲವೊಂದು ಬ್ರೀತಿಂಗ್ ಪ್ರಾಬ್ಲಮ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ನಿಕ್ಕಲ್ ಕಾನ್ಸಂಟ್ರೇಷನ್ ಜಾಸ್ತಿ ಆದಂಗೆ ಸಾಯ್ಲು ಕೂಡ ಎರೋಡ್ ಆಗುತ್ತೆ, ಮತ್ತು ಸರ್ಫೇಸ್ ವಾಟರ್ ಕೂಡ ಡಿಸ್ಟ್ರಾಯ್ ಆಗುತ್ತೆ. ಆ್ಯಂಡ್ ಆಲ್ಗೆ ಗ್ರೋತ್ ಅಂದರೆ ಲೈಕ್ ಪ್ಲಾಂಟ್ಸ್ ಅಂತ ಏನು ಕರಿತೀವೋ ಆ ಗ್ರೋತು ಡಿಮಿನಿಷ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ಈ ಎರಡು ಪಾಯಿಂಟು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬಟ್ ಅಪಾರ್ಟ್ ಫ್ರಮ್ ದೀಸ್ ಡಿಸ್ಅಡ್ವಾಂಟೇಜಸ್, ಇಟ್ ಹ್ಯಾಸ್ ವೈಡ್ ವೆರೈಟಿ ಆಫ್ ಅಪ್ಲಿಕೇಶನ್ಸ್ ಇನ್ ಮೆಕ್ಯಾನಿಕಲ್ ಫೀಲ್ಡ್. ಏನೇನು ಅಪ್ಲಿಕೇಶನ್ಸ್ ಇದೆ ಅಂತ ವಿಲ್ ಗೆಟ್ ಟು ನೋ ಅಬೌಟ್ ಇನ್ ದ ನೆಕ್ಸ್ಟ್ ಸ್ಲೈಡ್. ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ನಿಕ್ಕಲ್ ನೋಡ್ಬೋದು ಇಲ್ಲಿ. ನೀವು ನಿಕ್ಕಲ್ನ ನಾವು ಪ್ರೊಟೆಕ್ಟಿವ್ ಕೋಟಿಂಗ್ ಫ್ರಮ್ ಕರೋಜನ್ ಆನ್ ಐರನ್ ಆ್ಯಂಡ್ ಸ್ಟೀಲ್ ಪಾರ್ಟ್ಸ್ ಅಂತ ಹೇಳ್ಬೋದು. ಸೊ ಐರನ್ ಮತ್ತು ಸ್ಟೀಲ್ ಪಾರ್ಟ್ಸ್ ಮೇಲೆ ಇದನ್ನು ನಾವು ಕೋಟ್ ಮಾಡಿದ್ರೆ ಕರೋಜನ್ನು ಕಡಿಮೆ ಆಗುತ್ತೆ. ಮತ್ತು ಇದನ್ನ ಅಲೋಯಿಂಗ್ ಎಲಿಮೆಂಟ್ಸ್ ಆಗಿ ಸ್ಟೀಲ್ ಜೊತೆ ಮಿಕ್ಸ್ ಮಾಡ್ತಾರೆ. ಹಾಗಾಗಿ ವೇರಿಯಸ್ ಅಪ್ಲಿಕೇಶನ್ಸಲ್ಲಿ ನಾವು ನೋಡ್ಬೋದು. ಮತ್ತು ಇಟ್ ಇಸ್ ಯೂಸ್ಡ್ ಫಾರ್ ಮೇಕಿಂಗ್ ಕಾಯಿನ್ಸ್. ನಾವೆಲ್ಲ ನೋಡ್ತೀವಲ್ಲ 1 ರುಪಿ, 2 ರುಪಿ, 5 ರುಪಿ ಅಥವಾ 10 ರುಪಿ ಕಾಯಿನ್ಸು, ಆ ಕಾಯಿನ್ಸಲ್ಲಿ ಕೂಡ ನಾವು ನಿಕ್ಕಲ್ ಮೆಟೀರಿಯಲ್ನ ನೋಡಬಹುದು. ಮತ್ತು ಇದರಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇರೋದ್ರಿಂದ ಪರ್ಮನೆಂಟ್ ಮ್ಯಾಗ್ನೆಟ್ ಆಗೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಏನಪ್ಪ ಅಂತ ಹೇಳಿದ್ರೆ, ಇಟ್ ಇಸ್ ಯೂಸ್ಡ್ ಆಸ್ ಎ ಥರ್ಮೋಕಪಲ್ ಮೆಟೀರಿಯಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಫಾರ್ ಅ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫೀಲ್ಡ್. ಯಾಕಪ್ಪ ಅಂತ ಹೇಳಿದ್ರೆ, ಥರ್ಮೋಕಪಲ್ ಅನ್ನೋದು ಇಟ್ಸ್ ಎ ಕಪಲ್ ಆಫ್ ಟೂ ಮೆಟೀರಿಯಲ್ಸ್. ಯಾವ ಮೆಟೀರಿಯಲ್ ಅಂದರೆ, ಯೂಶ್ವಲಿ ನಿಕ್ಕಲ್ ಮತ್ತು ಕ್ರೋಮಿಯಂ ಅನ್ನೋ ಎರಡು ಮೆಟೀರಿಯಲ್ನ, ನಿಕ್ರೋಮ್ ಮೆಟೀರಿಯಲ್ನ ಅದನ್ನು ಕಪಲ್ ಮಾಡಿ ಅದಕ್ಕೆ ವೋಲ್ಟೇಜ್ನ ಪಾಸ್ ಮಾಡಿದ್ರೆ ಇಟ್ ವಿಲ್ ರೀಡ್ ಸಮ್ ಲೈಕ್ ಇಟ್ ವಿಲ್ ಜನರೇಟ್ ಸಮ್ ವೋಲ್ಟೇಜ್. ಹಾಗಾಗಿ ಎರಡು ಡಿಸಿಮಿಲರ್ ಮೆಟಲ್ನ ನಾವು ಒಂದು ಪಾಯಿಂಟಲ್ಲಿ ಕರೆಂಟ್ ಪಾಸ್ ಮಾಡಿದ್ರೆ ಸಮ್ ವೋಲ್ಟೇಜ್ ಜನರೇಟ್ ಆಗುತ್ತೆ. ಆ ವೋಲ್ಟೇಜ್ನ ನಾವು ಥರ್ಮಲ್ ಅಥವಾ ಹೀಟ್ ಎಷ್ಟು ಟೆಂಪ್ರೇಚರ್ ಇದೆ ಅದನ್ನು ಚೆಕ್ ಮಾಡೋದಕ್ಕೆ ನಾವು ತುಂಬ ಮೆಷಿನ್ಸ್ಗಳೆಲ್ಲ ಯೂಸ್ ಮಾಡ್ಬೋದು. ಹಾಗಾಗಿ ನಿಕ್ಕಲಲ್ಲಿ ಅದೊಂದು ವಿಶೇಷ ಗುಣ ಇದೆ. ಮತ್ತು ಇಟ್ ಇಸ್ ವೈಡ್ಲಿ ಯೂಸ್ಡ್ ಇನ್ ಫುಡ್ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್. ಅಂದರೆ ಫುಡ್ಡನ್ನ ಸ್ಟೋರ್ ಮಾಡೋದಾಗಿರ್ಬೋದು ಅಥವಾ ಫುಡ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಿಕ್ಕಲ್ ಮೆಟೀರಿಯಲ್ ಒಳಗಡೆ ಇಟ್ಕೊಂಡು ಮಾಡಿದ್ರೆ ಅದು ಕೆಡೋದಿಲ್ಲ ಅಂತ ಹೇಳ್ಬೋದು. ಮತ್ತು ಇಟ್ ಇಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಇನ್ಕ್ಯಾಂಡಸೆಂಟ್ ಲ್ಯಾಂಪ್ ಅಥವಾ ರೇಡಿಯೋ ಇಂಡಸ್ಟ್ರೀಸ್. ಇನ್ಕ್ಯಾಂಡಸೆಂಟ್ ಲ್ಯಾಂಪ್ ಅಂತ ಹೇಳಿದ್ರೆ ನಾವು ಮನೇಲಿ ಯೂಸ್ ಮಾಡುವಂಥ ಲೈಟ್ಸ್ಗಳು, ಬಲ್ಬ್ಸ್ಗಳು ಅಲ್ಲಿ ಯೂಸ್ ಮಾಡ್ತಾರೆ. ಮತ್ತು ರೇಡಿಯೋ ಇಂಡಸ್ಟ್ರೀಸ್ಗಳು ಕೂಡ ಬಟನ್ಸ್ಗಳು ಅಥವಾ ನಾಬ್ಗಳು ಅಲ್ಲೂ ಕೂಡ ನಾವು ಇದನ್ನು ನೋಡಬಹುದು. ಸೊ ನೀವು ನೋಡ್ಬೋದು, ನೀವು ಫಸ್ಟ್ ಅಪ್ಲಿಕೇಶನ್ ನಾನು ಆಲ್ರೆಡಿ ಹೇಳಿದೆ, ಕರೋಷನ್ ರೆಸಿಸ್ಟೆನ್ಸ್ ಆಗೋದಕ್ಕೆ ಸ್ಟೀಲ್ ಅಥವಾ ಐರನ್ ಮೇಲ್ಗಡೆ ಕೋಟ್ ಮಾಡಿರ್ತಾರೆ ಅಂತ. ನಾವಿಲ್ಲಿ ನೋಡ್ತಾ ಇದ್ದೀರಾ, ಸ್ಟೀಲ್ ಅಥವಾ ಐರನ್ ಮೆಟೀರಿಯಲ್ ಮೇಲೆ ನಿಕ್ಕಲ್ನ ಕೋಟ್ ಮಾಡಿದ್ದಾರೆ. ಹಾಗಾಗಿ ಕರೋಷನ್ ತುಂಬ
ರೆಸಿಸ್ಟೆನ್ಸ್ ಆಗಿರುತ್ತೆ. ಅಂದರೆ ಇದು ಸಮ್ ಬೋಲ್ಟ್ ಅಂತ ಹೇಳ್ಬೋದು, ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಇನ್ಕ್ಯಾಂಡೆಸೆಂಟ್ ಲೈಟಲ್ಲಿ ಕೂಡ ಯೂಸ್ ಮಾಡ್ತಾರೆ. ನೋಡಿ, ಈ ಅಪ್ಲಿಕೇಶನ್ ಬಂದು ಥರ್ಮೋಕಪಲ್ ಅಂತ ಹೇಳಿದ್ನಲ್ಲ, ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಅಂತ. ನಿಕ್ಕಲ್ ಕ್ರೋಮಿಯಂ ಹಾಕಿದ್ರೆ ಪಾಸಿಟಿವ್ ಚಾರ್ಜ್ನ ಜನ್ರೇಟ್ ಮಾಡುತ್ತೆ, ಆ್ಯಂಡ್ ನಿಕ್ಕಲ್ ಮತ್ತು ಅಲ್ಯೂಮಿನಿಯಂ ಕಂಬೈನ್ ಆದರೆ ನೆಗೆಟಿವ್ ಚಾರ್ಜ್ನ ತಗೊಳುತ್ತೆ. ಸೊ ಇದರಿಂದ ನಾವು ಟೆಂಪ್ರೇಚರ್ ಮೆಜರ್ಮೆಂಟ್ಸ್ಗೆ ತುಂಬ ಯೂಸ್ಫುಲ್ ಆಗಿ ಯೂಸ್ ಮಾಡ್ಕೋಬಹುದು. ಮತ್ತು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತ ಹೇಳಿದೆ ಅಪ್ಲಿಕೇಶನ್ ಹೇಳಬೇಕಾದ್ರೆ, ಐ ಕ್ಯಾನ್ ಸಿ ಹಿಯರ್ ವೇರಿಯಸ್ ಕಂಟೈನರ್ಸ್, ಕಿಚನ್ ಕಂಟೈನರ್ಸ್, ದೀಸ್ ಮೇಡ್ ದೀಸ್ ಆರ್ ಮೇಡ್ ಅಪ್ ಆಫ್ ಯೂಶುವಲಿ ನಿಕ್ಕಲ್ಸ್. ಸೊ ಫುಲ್ಲಿ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ವಾಟ್ಸ್ ದ ಅಪ್ಲಿಕೇಶನ್ಸ್ ಆಫ್ ನಿಕ್ಕಲ್. ನೆಕ್ಸ್ಟ್ ವಿಲ್ ಕಮ್ ಬ್ಯಾಕ್ ಟು ದ ಅಲಾಯ್ಸ್ ಆಫ್ ನಿಕ್ಕಲ್. ಸೇನ್ ಅಲಾಯ್ ಅಂದ್ರೆ ಏನು ಅಂತ ಹೇಳಿದ್ರೆ, ಅಲಾಯ್ ಇಸ್ ನಥಿಂಗ್ ಬಟ್ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಮೆಟೀರಿಯಲ್ಸ್ನ ಜಾಯಿನ್ ಮಾಡಿ ಅದರದೇ ಆದಂತಹ ಕೆಲವೊಂದು ವಿಶೇಷತೆಗಳನ್ನ ಬಳಸ್ಕೊಂಡು ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡುವಂಥದ್ದು, ಅದನ್ನ ನಾವು ಅಲಾಯ್ಸ್ ಆಫ್ ನಿಕ್ಕಲ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ನಿಕ್ಕಲ್ ಬೇಸ್ಡ್ ಅಲಾಯ್ಸ್ ಆರ್ ವೈಡ್ಲಿ ಯೂಸ್ಡ್ ಇನ್ ಇಂಜಿನಿಯರಿಂಗ್ ಅಂಡ್ ಇಂಡಸ್ಟ್ರೀಸ್ ಡ್ಯೂ ಟು ಹೈ ಮೆಕ್ಯಾನಿಕಲ್ ಸ್ಟ್ರೆಂತ್ ಪ್ರಾಪರ್ಟೀಸ್ ಅಂಡ್ ಕರೋಷನ್ ರೆಸಿಸ್ಟೆನ್ಸ್. ನಾನು ಆಲ್ರೆಡಿ ಹೇಳ್ತಾ ಬರ್ತಾ ಇದ್ದೀನಿ, ಪ್ರಾಪರ್ಟೀಸಿಂದ, ಯೂಸಸ್ಸಿಂದ ಮತ್ತು ಅಲಾಯ್ಸಿಂದನು ಕೂಡ ಏನು ಅಂತ ಹೇಳಿದ್ರೆ, ಅದು ಮೇಜರ್ ಅಪ್ಲಿಕೇಶನ್ಸ್ ನಿಕ್ಕಲ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದರೆ ಕರೋಷನ್ ರೆಸಿಸ್ಟೆನ್ಸ್ ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡೋದ್ರಿಂದ ನಿಕ್ಕಲ್ ಬೇಸ್ಡ್ ಅಲಾಯ್ಸು ಕೂಡ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡೋ ಕಡೆ ಅಥವಾ ಕರೋಷನ್ ರೆಸಿಸ್ಟ್ ಮಾಡೋ ಕಡೆ ನಾವು ಯೂಸ್ ಮಾಡ್ಕೋಬಹುದು. ಇದ್ರದ್ದು ವಿಶೇಷತೆ ಏನಪ್ಪ ಅಂದರೆ, ಅಲಾಯ್ಸ್ದು ಸಮ್ ನಿಕ್ಕಲ್ ಅಲಾಯ್ಸ್ ಆರ್ ಎಕ್ಸ್ಟ್ರೀಮ್ಲಿ ಟಫ್, ಸೊ ದಟ್ ದೇ ಕ್ಯಾನ್ ಬಿ ಯೂಸ್ಡ್ ಅಟ್ ಟೆಂಪ್ರೇಚರ್ ಆಸ್ ಐ ಆಸ್ 1100 degree centigrade. ನೋಡಿ, ಕೆಲವೊಂದು ನಿಕ್ಕಲ್ ಅಲಾಯ್ಸ್ನ ನಾವು ಯೂಸ್ ಮಾಡೋದ್ರಿಂದ ಎಷ್ಟು ಟಫ್ ಇರುತ್ತೆ ಮೆಟೀರಿಯಲ್ ಅಂದರೆ, 1100 degree centigrade ಅಲ್ಲಿರೋ ಟೆಂಪ್ರೇಚರಲ್ಲೂ ಕೂಡ ನಾವು ಯೂಸ್ ಮಾಡ್ಬೋದು. ಮತ್ತು ಕೆಲವೊಂದು ಅಲ್ಟ್ರಾ ಹೈ ಸ್ಟ್ರೆಂತ್ ಅಥವಾ ಸೂಪರ್ ಅಲಾಯ್ ಮೆಟೀರಿಯಲ್ಸಲ್ಲೂ ಕೂಡ ನಾವು ನಿಕ್ಕಲ್ ಅಲಾಯ್ಸ್ನ ಯೂಸ್ ಮಾಡಬಹುದು. ಕೆಲವೊಂದು ನಿಕ್ಕಲ್ ಅಲಾಯ್ಸು ಕ್ರಯೋಜಿನಿಕ್ ಅಪ್ಲಿಕೇಶನ್ಸ್, ಅಂದರೆ ಲೈಕ್ ಐಸ್ ಇರುತ್ತಲ್ಲ, ಅಂದರೆ ತುಂಬ ಕಡಿಮೆ ಟೆಂಪ್ರೇಚರ್ ಇರುವಂಥ ಅಪ್ಲಿಕೇಶನ್ಸ್ಗೆ ನಾವು ಕ್ರಯೋಜಿನಿಕ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಅಲ್ಲಿ ನಾವು ಸ್ಟ್ರಾಂಗು, ಟಫು ಮತ್ತು ಡಕ್ಟೈಲ್ ಮೆಟೀರಿಯಲ್ಸ್ ಇರುವಂಥವು ಆ್ಯಂಡ್ ಟೆಂಪ್ರೇಚರು -220 degree centigrade ಅಷ್ಟು ಕೂಡ ಟೆಂಪ್ರೇಚರ್ ಕಡಿಮೆ ಇದ್ರೂ ಕೂಡ ನಾವು ಇದನ್ನು ನಿಕ್ಕಲ್ ಅಲಾಯ್ಸ್ನ ಯೂಸ್ ಮಾಡಬಹುದು. ಸೊ ಯಾವ್ಯಾವುದು ನಿಕ್ಕಲ್ ಅಲಾಯ್ಸ್, ವಾಟ್ ಆರ್ ದ ಮೇಜರ್ ನಿಕ್ಕಲ್ ಅಲಾಯ್ಸ್ ವಿಚ್ ವಿ ಆರ್ ಗೆಟಿಂಗ್ ಅಥವಾ ನಾವೆಡೇಸ್ ನಾವು ನೋಡುವಂಥ ನಿಕ್ಕಲ್ ಅಲಾಯ್ಸ್ ಯಾವ್ಯಾವುದಪ್ಪ ಅಂತ ಹೇಳಿದ್ರೆ, ಮೊನಲ್ ಮೆಟಲ್, ಇನ್ಕೋನಲ್, ನಿಕ್ರೋಮ್, ನಿಮಾನಿಕ್, ಜರ್ಮನ್ ಸಿಲ್ವರ್ ಆ್ಯಂಡ್ ಕೆ ಮೊನಲ್ ಅಂತ ಕರಿತೀವಿ. ಸೊ ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಇದ್ದಾವೆ, ಬಟ್ ಇಷ್ಟು ನಾವು ದಿನನಿತ್ಯದ ಒಂದು ಅಪ್ಲಿಕೇಶನ್ಸಲ್ಲಿ ಕೆಲವೊಂದು ಕ್ರಿಟಿಕಲ್ ಅಪ್ಲಿಕೇಶನ್ಸ್ ಕೂಡ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇವಾಗ ನೋಡ್ತಾ ಬರೋಣ, ಏನೇನು ಅಲಾಯ್ಸ್ದು, ಯಾವ್ಯಾವ ಯಾವ್ಯಾವ ಮೆಟೀರಿಯಲ್ಸ್ದು ಯಾವ್ಯಾವ ಥರ ಯೂಸಸ್ಗಳಿದ್ದಾವೆ, ಆ ಪ್ರಾಪರ್ಟೀಸ್ಗಳಿದ್ದಾವೆ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊತಾ ಬರೋಣ ನೆಕ್ಸ್ಟ್. ಸೊ ಐ ಥಿಂಕ್ ನೌ ವಿಲ್ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ಸೆಷನ್, ದಟ್ ಈಸ್ ರಿವಿಷನ್. ಸೊ ಇವತ್ತು ಏನೇನು ಕಲಿತ್ವಪ್ಪ ಅಂತ ಹೇಳಿದ್ರೆ, ನಿಕ್ಕಲ್ ಅಂದರೆ ಏನು, ಹೌ ನಿಕ್ಕಲ್ ಇಸ್ ಎಕ್ಸ್ಟ್ರಾಕ್ಟೆಡ್, ನಿಕ್ಕಲ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಅರ್ಥ್ಸ್ ಕ್ರಸ್ಟ್ ಆ್ಯಂಡ್ ಐರನ್ ಸಲ್ಫೈಡ್ ಅನ್ನೋ ಒಂದು ಓರಿಂದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ನೆಕ್ಸ್ಟು ಪ್ರಾಪರ್ಟೀಸ್ ಆಫ್ ನಿಕ್ಕಲ್, ವಿ ಹ್ಯಾವ್ ಲರ್ನ್ಡ್ ಅಬೌಟ್ ವೇರಿಯಸ್ ಪ್ರಾಪರ್ಟೀಸ್ ಆಫ್ ನಿಕ್ಕಲ್ ಸ್ಟಾರ್ಟಿಂಗ್ ಫ್ರಮ್ ನಿಕ್ಕಲ್ ಇಸ್ ಎ ವೆರಿ ವೆರಿ ಟಫ್ ಮೆಟಲ್ ಆ್ಯಂಡ್ ಇಟ್ ಲುಕ್ಸ್ ಲೈಕ್ ಎ ಸಿಲ್ವರ್ ಕಲರ್. ಮತ್ತು ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಎಷ್ಟು, ಬಾಯ್ಲಿಂಗ್ ಪಾಯಿಂಟ್ ಎಷ್ಟು, ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟು, ಮತ್ತು ಕರೋಷನ್ ರೆಸಿಸ್ಟೆನ್ಸಲ್ಲಿ ಯೂಸ್ ಯಾರು ಏನಕ್ಕೆ ಯೂಸ್ ಮಾಡ್ತಾರೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇರುತ್ತಾ ಇಲ್ವಾ, ಕೆಲವೊಂದು ಪ್ರಾಪರ್ಟೀಸ್ನ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಮತ್ತು ಯೂಸಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಲೂ ತಿಳ್ಕೊಂಡಿದ್ದೀವಿ. ಆ ಫುಡ್ ಪ್ರೊಸೆಸಿಂಗ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಥರ್ಮೋಕಪಲ್ಸಲ್ ಆಗಿರ್ಬೋದು, ಮತ್ತು ಐರನ್ ಅಥವಾ ಸ್ಟೀಲ್ ಮೇಲೆ ಒಂದು ಲೇಯರ್ ಪ್ಲೇಟ್, ಏನಕ್ಕೆ ಅಂದರೆ ಕರೋಷನ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಇನ್ಕ್ಯಾಂಡಸೆಂಟ್ ಲ್ಯಾಂಪ್ಸ್ ಅಥವಾ ರೇಡಿಯೋ ನಾಬ್ಸಲ್ಲಿ ಯೂಸ್ ಮಾಡ್ತೀವಿ ಅಂತಲೂ ಹೇಳ್ಬೋದು. ಸೊ ದೀಸ್ ಆರ್ ದ ಟಿಪಿಕಲ್ ಯೂಸಸ್ ಆಫ್ ನಿಕ್ಕಲ್. ಮತ್ತು ನಿಕ್ಕಲ್ ಅಲಾಯ್ಸ್ ಅಂದ್ರೇನು ಮತ್ತು ಕ್ಲಾಸಿಫಿಕೇಷನ್ ಏನು. ನಿಕ್ಕಲ್ ಅಲಾಯ್ಸ್ ಅಂದರೆ, ನಿಕ್ಕಲ್ ಅಲಾಯ್ಸ್ ಅಂದರೆ ಈ ಅಲಾಯ್ಸ್ಗಳನ್ನ ನಾವು ಬೇಸಿಕಲಿ ಎಲ್ಲೆಲ್ಲಿ ಕರೋಷನ್ ರೆಸಿಸ್ಟೆನ್ಸ್ ಇರುವಂತಹ ಪ್ರಾಪರ್ಟೀಸ್ ಇರುತ್ತೋ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಮತ್ತು ವಿಚ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ನಿಕ್ಕಲ್ ಅಲಾಯ್ಸ್ ಲೈಕ್ ಮೊನಲ್ ಮೆಟಲ್, ಇನ್ಕೋನಲ್, ನಿಕ್ರೋಮ್, ಮತ್ತು ಜರ್ಮನ್ ಸಿಲ್ವರ್, ಕೆ ಮೊನಲ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ನೌ ವಿಲ್ ಕಮ್ ಬ್ಯಾಕ್ ಟು ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ ಇಲ್ಲಿ ಕೆಲವೊಂದು ಕ್ವಶನ್ಸ್ನ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ.
ಐ ಥಿಂಕ್ ಪ್ರಾಬಬ್ಲಿ ಆನ್ಸರ್ ಕೂಡ ಹೇಳ್ತೀನಿ ಆಮೇಲೆ, ಬಟ್ ಯು ಶುಡ್ ಗೆಸ್ ದ ಆನ್ಸರ್. ಆ್ಯಂಡ್ ಇಫ್ ಯು ಲರ್ನ್ಡ್ ವಾಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ದ ಪ್ರೀವಿಯಸ್ ಸ್ಲೈಡ್ಸ್, ಇಟ್ಸ್ ವೆರಿ ಈಸಿ ಟು ಆನ್ಸರ್ ಫಾರ್ ದೀಸ್ ಕ್ವೆಶನ್ಸ್. ಗೋ ಫಾರ್ ದ ಫಸ್ಟ್ ಕ್ವೆಶನ್. ಮೋಸ್ಟ್ ಕಾಮನ್ ಟೈಪ್ ಆಫ್ ನಿಕ್ಕಲ್ ಓರ್ ಈಸ್ ಆಪ್ಷನ್ ನಂಬರ್ ಒನ್ ಪ್ಯಾಂಟನೆಂಡೈಟ್, ಚಾರ್ಕೋಪೈರೈಟ್, ಪೈರ್ಹಾಟೈಟ್, ಐರನ್ ಸಲ್ಫೈಡ್. ಸೊ ಈ ನಾಲ್ಕು ಓರ್ಗಳಲ್ಲಿ ಯಾವುದು ನಿಕ್ಕಲ್ನ ಎಕ್ಸ್ಟ್ರಾಕ್ಟ್ ಮಾಡುವಂಥ ಓರ್, ಓರ್ ಅಂದರೆ ಕನ್ನಡದಲ್ಲಿ ಅದಿರು ಅಂತ, ಯಾವುದಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಐರನ್ ಸಲ್ಫೈಡ್. ಐ ಥಿಂಕ್ ಇದು ಕ್ಲಿಯರ್ ಆಗಿ ನಾನು ಎರಡು ಮೂರು ಸಲ ಹೇಳಿದ್ದೀನಿ. ಆನ್ಸರ್ ಇಸ್ ಡಿ, ದಟ್ ಈಸ್ ಐರನ್ ಸಲ್ಫೈಡ್. ನೆಕ್ಸ್ಟ್ ಕ್ವಶನ್, ನಿಕ್ಕಲ್ ಇಸ್ ಎ ಡ್ಯಾಶ್ ಮೆಟೀರಿಯಲ್. ಅಂದರೆ ಏನು ಕೊಟ್ಟಿರ್ತಾರೆ ಈ ಥರ ಅಂತ ಹೇಳಿದ್ರೆ, ಪ್ರಾಪರ್ಟೀಸ್ನಿಂದ ನಾವು ತೊಗೊಂಡಿರ್ತಾರೆ ಆ ಥರ ಡ್ಯಾಶ್ ಒಳಗಡೆ ಒಂದು ಪ್ರಾಪರ್ಟಿನ ತುಂಬಬೇಕಾಗುತ್ತೆ. ಸೊ ಲೆಟ್ ಎಸ್ ಗೋ ಬ್ಯಾಕ್ ಟು ದ ಆಪ್ಷನ್ಸ್. ಆಪ್ಷನ್ ನಂಬರ್ ಒನ್ ಸಾಫ್ಟ್, ಆಪ್ಷನ್ ನಂಬರ್ ಬಿ ಇಸ್ ನಾನ್ ಡಕ್ಟೈಲ್, ಆಪ್ಷನ್ ಸಿ ಇಸ್ ನಾನ್ ಮೆಟಾಲಿಕ್, ಆಪ್ಷನ್ ಡಿ ಇಸ್ ಡಕ್ಟೈಲ್. ಸೊ ನಾನು ಆಲ್ರೆಡಿ ಹೇಳಿದೆ ಇಟ್ ದಿಸ್ ಇಸ್ ನಾಟ್ ಅ ಸಾಫ್ಟ್ ಮೆಟಲ್ ಬಿಕಾಸ್ ಇಟ್ ಇಸ್ ವೆರಿ ವೆರಿ ಟಫ್. ಡಕ್ಟೈಲ್ ಮೆಟೀರಿಯಲ್ ಅಲ್ಲ ಅಂತ ಇದೆ, ಬಟ್ ಡಕ್ಟೈಲ್ ಮೆಟೀರಿಯಲ್ ಇದು. ನಾನ್ ಮೆಟಾಲಿಕ್, ನಾನ್ ಮೆಟಾಲಿಕ್ಕೇನೆ ಬಟ್ ನಾನ್ ಫೆರಸ್ ಮೆಟಾಲಿಕ್ ಇದು. ಆ್ಯಂಡ್ ಫೋರ್ತ್ ಒನ್ ಇಸ್ ಡಕ್ಟೈಲ್. ಸೊ ಕ್ಲಿಯರ್ಲಿ ಇಟ್ ಇಸ್ ಶೇಯಿಂಗ್ ದಟ್ ಇಟ್ಸ್ ಎ ಡಕ್ಟೈಲ್ ಮೆಟೀರಿಯಲ್ ಅಂತ. ಆ್ಯಂಡ್ ಡಕ್ಟೈಲ್ ಆ್ಯಂಡ್ ಆಸ್ ವೆಲ್ ಆಸ್ ಮ್ಯಾಲಿಯಬಲ್ ಆಲ್ಸೋ, ಸೊ ದಟ್ ಇಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ಶೀಟ್ಸ್ ಆ್ಯಂಡ್ ಥಿನ್ ವೈರ್ಸ್. ಸೊ ಆನ್ಸರ್ ಇಸ್ ಡಿ, ದಟ್ ಈಸ್ ಡಕ್ಟೈಲ್ ಮೆಟೀರಿಯಲ್. ಕ್ವಶನ್ ನಂಬರ್ ತ್ರೀ, ಮೆಲ್ಟಿಂಗ್ ಪಾಯಿಂಟ್ ಆಫ್ ನಿಕಲಿಸ್. ಅಂದರೆ ಅದರದ್ದು ಒಂದು ಕರಗುವ ಬಿಂದು ಅಂತ ಕರಿತೀವಿ, ಅಥವಾ ಟೆಂಪ್ರೇಚರ್ ಉಷ್ಣಾಂಶ ಎಷ್ಟರಲ್ಲಿ ನೀವು ಹೀಟ್ ಮಾಡಿದ್ರೆ ಅದು ಕರಗುತ್ತೆ ಅಂತ ಹೇಳೋದಾದರೆ, ಆಪ್ಷನ್ ನಂಬರ್ ಒನ್ 660 ಡಿಗ್ರಿ ಸೆಂಟಿಗ್ರೇಡ್, ಆಪ್ಷನ್ ನಂಬರ್ ಟು 1445 ಡಿಗ್ರಿ ಸೆಂಟಿಗ್ರೇಡ್, 1668 ಡಿಗ್ರಿ ಸೆಂಟಿಗ್ರೇಡ್ ಆ್ಯಂಡ್ 1300 ಡಿಗ್ರಿ ಸೆಂಟಿಗ್ರೇಡ್. ಆ್ಯಂಡ್ ಕರೆಕ್ಟ್ ಆಪ್ಷನ್ ಇಸ್ 1445 ಡಿಗ್ರಿ ಸೆಂಟಿಗ್ರೇಡ್. ಕ್ವಶನ್ ನಂಬರ್ ಫೋರ್, ನಿಕ್ಕಲ್ ಅಲಾಯ್ಸ್ ಹ್ಯಾವ್ ವೆರಿ ಬ್ಯಾಡ್ ಕರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ, ವೆದರ್ ಇಟ್ಸ್ ಎ ಟ್ರೂ ಸ್ಟೇಟ್ಮೆಂಟ್ ಆರ್ ಫಾಲ್ಸ್ ಸ್ಟೇಟ್ಮೆಂಟ್. ಸೊ ಯು ಕ್ಲಿಯರ್ಲಿ ರೀಡ್ ದ ಕ್ವಶನ್, ನಿಕ್ಕಲ್ ಅಲಾಯ್ಸ್ ಹ್ಯಾವ್ ವೆರಿ ಬ್ಯಾಡ್ ಕರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ. ಯು ಅಂಡರ್ಲೈನ್ ದ ವರ್ಡ್ ವೆರಿ ಬ್ಯಾಡ್ ಕರೋಷನ್ ರೆಸಿಸ್ಟೆಂಟ್ ಪ್ರಾಪರ್ಟಿ ಆ್ಯಂಡ್ ಯು ಯು ಗೆಟ್ ದ ಆನ್ಸರ್ ಹಿಯರ್ ಓನ್ಲಿ. ಇಟ್ ಇಸ್ ನಾಟ್ ಎ ವೆರಿ ಬ್ಯಾಡ್ ಕರೋಷನ್ ರೆಸಿಸ್ಟೆನ್ಸ್, ಇಟ್ ಇಸ್ ಎ ವೆರಿ ಗುಡ್ ಕರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ. ಇರೋದ್ರಿಂದ ಈ ಸ್ಟೇಟ್ಮೆಂಟ್ ತಪ್ಪು ಅಂತ ಹೇಳ್ಬೋದು. ಆ್ಯಂಡ್ ದ ಕರೆಕ್ಟ್ ಆಪ್ಷನ್ ಇಸ್ ಫಾಲ್ಸ್. ನೆಕ್ಸ್ಟ್ ಕ್ವಶನ್, ಪರ್ಪಸ್ ಆಫ್ ನಿಕ್ಕಲ್ ಪ್ಲೇಟಿಂಗ್ ಆನ್ ಸ್ಟೀಲ್. ನಾನು ಆಲ್ರೆಡಿ ಹೇಳಿದೆ ಸ್ಟೀಲ್ ಮೇಲೆ ನಿಕ್ಕಲ್ ಪ್ಲೇಟಿಂಗ್ನ ಮಾಡೋದ್ರಿಂದ ಆಗುವಂತಹ ಉದ್ದೇಶ ಏನು, ಅದ್ರ ಹಿಂದೆ ಇರುವ ಉದ್ದೇಶ ಏನು. ಆಪ್ಷನ್ ನಂಬರ್ ಒನ್ ಟು ಇಂಪ್ರೂವ್ ಹಾರ್ಡ್ನೆಸ್, ಆಪ್ಷನ್ ನಂಬರ್ ಬಿ ಟು ಇಂಪ್ರೂವ್ ಡಕ್ಟಿಲಿಟಿ, ಆಪ್ಷನ್ ಸಿ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್, ಆ್ಯಂಡ್ ಆಪ್ಷನ್ ಡಿ ಕರೋಷನ್ ರೆಸಿಸ್ಟೆನ್ಸ್. ಸೊ ಯಾವುದು ಇದು ಕರೆಕ್ಟ್ ಆನ್ಸರು? ಹಾರ್ಡ್ನೆಸ್ ಅಥವಾ ಡಕ್ಟಿಲಿಟಿ ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್, ಇದೆಲ್ಲ ನಿಕ್ಕಲೆಲ್ಲ ಇರುತ್ತೆ, ಏನು ಬೇಕಾಗಿಲ್ಲ, ಅಥವಾ ಸ್ಟೀಲಲ್ಲೂ ಇರುತ್ತೆ ಇದೆಲ್ಲ ಪ್ರಾಪರ್ಟೀಸು. ಬಟ್ ಕರೋಷನ್ ರೆಸಿಸ್ಟೆನ್ಸ್ ಅನ್ನೋದು ಸ್ಟೀಲಲ್ಲಿ ಕಡಿಮೆ ಇರುತ್ತೆ, ಅದಕ್ಕೆ ನಾವು ಸ್ಟೀಲ್ಗೆ ನಿಕ್ಕಲ್ನ ಪ್ಲೇಟ್ ಮಾಡ್ತೀವಿ. ಹಂಗಾಗಿ ಒರಿಜಿನಲ್ ಪರ್ಪಸ್ ಆಫ್ ಪ್ಲೇಟಿಂಗ್ ಆಫ್ ನಿಕ್ಕಲ್ ಆನ್ ಟು ದ ಸ್ಟೀಲ್ ಇಸ್ ಕರೋಷನ್ ರೆಸಿಸ್ಟೆನ್ಸ್. ದ ಕರೆಕ್ಟ್ ಆಪ್ಷನ್ ಇಸ್ ಕರೋಷನ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಕ್ವಶನ್, ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ನಿಕ್ಕಲ್ ಇಸ್. ಸೊ ಈ ಎಲ್ಲ ಈ ಪ್ರಾಪರ್ಟೀಸ್ಗಳು ಏನಿದ್ದಾವೆ, ಸ್ಪೆಸಿಫಿಕ್ ಗ್ರಾವಿಟಿ ಆಗಿರ್ಬೋದು, ಮೆಲ್ಟಿಂಗ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಏನಿರ್ತಾವ, ಅವೆಲ್ಲನೂ ನೀವು ಕರೆಕ್ಟಾಗಿ ಅನಲೈಸ್ ಮಾಡಬೇಕು. ಬಿಕಾಸ್ ಒಂದೊಂದು ನಾನ್ ಫೆರಸ್ ಮೆಟೀರಿಯಲ್ಸ್ ಕೂಡ ಒಂದೊಂದು ಸ್ಪೆಸಿಫಿಕ್ ಗ್ರಾವಿಟಿ ಇರ್ತವೆ, ಆ್ಯಂಡ್ ವಿಚ್ ಆರ್ ವೆರಿ ನಿಯರ್ ಟು 0.8 ಆ್ಯಂಡ್ 0.9. ಸೊ ವಿ ಕ್ಯಾನ್ ಈಸಿಲಿ ಸೇ ದ ಆನ್ಸರ್ ಇಸ್ 0.85. ದ ಕರೆಕ್ಟ್ ಆಪ್ಷನ್ ಇಸ್ 0.8 ಅಥವಾ ಆಪ್ಷನ್ ಇ. ಕಲರ್ ಆಫ್ ನಿಕ್ಕಲ್ ಮೆಟೀರಿಯಲ್. ಸೊ ನಿಕ್ಕಲ್ ನೀವು ಐಡೆಂಟಿಫೈ ಮಾಡಬೇಕಾದ್ರೆ ಅದು ಯಾವ ಕಲರ್ ಇರುತ್ತೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಸೊ ಕಲರ್ ಆಫ್ ನಿಕ್ಕಲ್ ಮೆಟೀರಿಯಲ್ ಇಸ್ ನಾವು ಆಸ್ ಐ ಸೆಡ್ ಇನ್ ದ ಲೈಕ್ ವೆರಿ ಫಸ್ಟ್ ಸ್ಲೈಡ್, ವೆದರ್ ಇಟ್ಸ್ ಎ ಸಿಲ್ವರ್, ರೆಡ್, ಗ್ರೀನ್, ಎಲ್ಲೋ. ಸೊ ಯು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದಟ್ ದ ಕಲರ್ ಆಫ್ ಎ ನಿಕ್ಕಲ್ ಮೆಟೀರಿಯಲ್ ಇಸ್ ಸಿಲ್ವರ್, ಬಿಕಾಸ್ ಇದು ಬೆಳ್ಳಿ ಅಂತಹ ಒಂದು ಲೋಹ. ಸೊ ಬೆಳ್ಳಿಯ ಥರ ಲೋಹ ಅಂದರೆ ಬೆಳ್ಳಿ ಕಲರ್ ಇರುತ್ತೆ, ಸೊ ಸಿಲ್ವರ್ ಅಂತಲೇ ಹೇಳ್ಬೋದು. ಆಪ್ಷನ್ ಇಸ್ ಎ. ಲಾಸ್ಟ್ MCQ ಕ್ವಶನ್, ಹೀಟಿಂಗ್ ಆಫ್ ಅಲಾಯ್ಸ್ ದಟ್ ಹ್ಯಾವ್ ಹೈ ನಿಕ್ಕಲ್ ಕಂಟೆಂಟ್ ಶುಡ್ ಬಿ ಡನ್ ಇನ್ ಡ್ಯಾಸ್ ಅಟ್ಮಾಸ್ಫಿಯರ್. ವೆರಿ ಲೈಕ್ ವೆರಿ ಲಾಜಿಕಲ್ ಕ್ವಶನ್. ಯು ಕ್ಯಾನ್ ಸಿ ಹಿಯರ್, ಸಲ್ಫರ್ ಫ್ರೀ, ಲೋ ಟೆಂಪರೇಚರ್, ಸಲ್ಫರ್ ರಿಚ್, ಸಲ್ಫರ್ ಇನ್ಫ್ಯೂಸ್ಡ್. ಅಂದರೆ ಎಲ್ಲ ನಿಮಗೆ ಸಲ್ಫರ್ನ ಒಂದು ಕಾಂಪೊನೆಂಟ್ ಇರೋದ್ರಿಂದ ಇಲ್ಲಿ. ಆ್ಯಂಡ್ ಐರನ್ ಇಸ್ ಬೇಸಿಕಲಿ ಮೇಡ್ ಅಪ್ ಆಫ್ ಐರನ್ ಸಲ್ಫೈಡ್ ಆಗಿರೋದ್ರಿಂದ ನೀವು ನಿಕ್ಕಲ್ ಅಲಾಯ್ನ ಹೀಟ್ ಮಾಡಬೇಕಾದ್ರೆ
ಕಡಿಮೆ ಸಲ್ಫರ್ ಇರುವಂತಹ ಅಟ್ಮಾಸ್ಫಿಯರ್ ಅಥವಾ ಸಲ್ಫರ್ ಫ್ರೀ ಇರೋ ಅಟ್ಮಾಸ್ಫಿಯರ್ ಅಲ್ಲಿ ಹೀಟ್ ಮಾಡಬೇಕು. ಅದರ್ವೈಸ್ ಇದರಲ್ಲೂ ಸಲ್ಫರ್ ಇರೋದ್ರಿಂದ ಸೊ ಇಟ್ ವಿಲ್ ಕಾಸ್ ಸಮ್ ಏನು ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಟು ದ ಅಲಾಯ್ಸ್ ಅಂತ ಹೇಳ್ಬೋದು. ಹಂಗಾಗಿ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ಇಸ್ ಹೀಟಿಂಗ್ ಆಫ್ ಅಲಾಯ್ಸ್ ದಟ್ ಹ್ಯಾವ್ ಹೈ ನಿಕಲ್ ಕಂಟೆಂಟ್ ಶುಡ್ ಬಿ ಡನ್ ಇನ್ ಸಲ್ಫರ್ ಫ್ರೀ ಅಟ್ಮಾಸ್ಫಿಯರ್. ದ ಆಪ್ಷನ್ ಇಸ್ ಎ. So in the next session, we are going to learn about nickel alloys such as Vonal Metal, KM-Vonal, Enconel, Nichrome, Mnemonix, German Silver and some of the multiple choice questions. So I think all of you understand what I have explained in the today's class. So we come back to the references. The content which I have taken or which I have studied while preparing this presentation is ಎಸ್ ಚಾನ್ ಪಬ್ಲಿಕೇಶನ್ ದಟ್ ಇಸ್ ಆರ್ ಎಸ್ ಕುರ್ಮಿ ಅಂಡ್ ಆರ್ ಎಸ್ ಸೇದಾ ಅವರು ಬರೆದಿರುವಂತಹ ಮೆಟೀರಿಯಲ್ ಸೈನ್ಸ್ ಬುಕ್ನ ರೆಫರ್ ಮಾಡಿದ್ದೀನಿ. ಆ್ಯಂಡ್ ವಿಲಿಯಂ ಡಿ ಕ್ಯಾಲಿಸ್ಟರ್ ಅವರು ಬರೆದಿರುವಂತಹ ಫಂಡಮೆಂಟಲ್ಸ್ ಆಫ್ ಮೆಟೀರಿಯಲ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಆ್ಯಂಡ್ ಸಮ್ ಆಫ್ ದ ಎಮ್ ಸಿ ಕ್ಯೂ ಕ್ವಶನ್ ಐ ಹ್ಯಾವ್ ಟೇಕನ್ ಫ್ರಮ್ ಎನ್ ಪಿ ಟಿ ಎಲ್ ರೆಫರೆನ್ಸಸ್. ಸೊ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್ ಇನ್ ಲಿಸನಿಂಗ್ ಟು ದಿಸ್ ಪ್ರೆಸೆಂಟೇಷನ್.